ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸಂಡೇ ಬೆಳಿಗ್ಗೆ 7:30 ಆಗೈತಿ. ಸಂಡೇ ಅಂತ ಹೇಳಿ ಎಲ್ಲರೂ ಲೇಟ್ ಆಗಿದ್ವಿ. ಜೊತೆಗೆ ನಮ್ಮ ಮನೆಯವರು ಊರಿಗೆ ಹೋಗಿದ್ದಾರೆ. ಅವರು ಸಂಡೇ ಇರಲಿ ಏನೇ ಇರಲಿ ಬೇಗ ಹೇಳಲೇಬೇಕು, ತಿಂಡಿ ಇಷ್ಟೊತ್ತಿಗೆಲ್ಲ ಆಗ್ಬಿಡ್ತಿತ್ತು ನಮ್ಮದು. ಅವ್ರಿಗೆ ಡಿಸಿಪ್ಲಿನ್ ಜಾಸ್ತಿ, ಅವರು ಸಂಡೇ ಸೂರ್ಯ ಏನು ಪಶ್ಚಿಮ ಕುಟ್ಟೋದಿಲ್ಲ ಅಂತಿರ್ತಾರೋ, ಹಾಗಾಗಿ ನಾವು ಬೇಗ ಬೇಗ ಎದ್ದು ಇಷ್ಟೊತ್ತಿಗೆಲ್ಲ ತಿಂಡಿನೂ ಆಗ್ಬಿಡ್ತಿತ್ತು ನಮ್ಮದು. ಅಂದರೆ ಒಂದು 8 ಗಂಟೆಗೆ ತಿಂಡಿ ಆಗೇ ಆಗ್ತಿತ್ತು. ಅವರಿಲ್ಲ ಅಂತೇಳಿ ನಾವು ಸ್ವಲ್ಪ ಲೇಜಿ ಆಗಿದ್ದೀವಿ. ನಮ್ಮದ ಸಾಮ್ರಾಜ್ಯ ಅಂತ ಹೇಳ್ಬೋದು ಮನೆಯಾಗ. ಈಗ ಜಸ್ಟ್ ನಾನು ಎದ್ದೇನೆ, 7:30 ಆಗೈತಿ. ಇನ್ನೇನಿಲ್ಲ, ಬ್ರಷ್ ಮಾಡಿಲ್ಲ ನಾನು. ಇನ್ನು ತಿಂಡಿ ಕೆಲಸ ಮಾಡಬೇಕು, ಸ್ವಲ್ಪ ಕ್ಲೀನಿಂಗ್ ಕೆಲಸನೂ ಅದಾವೆ ನಾನು. ಇನ್ನೇನು ನಾಳೆಯಿಂದ ಮತ್ತೆ ಸ್ಕೂಲ್ ಶುರು ಆಗ್ತಿತ್ತಲ್ಲ, ಇವತ್ತು ಸ್ವಲ್ಪ ಫ್ರೀ ಇರೋದ್ರಿಂದ ಸೋಫಾ ಕವರ್ಸ್ ಅದು ಇದೆಲ್ಲ ವಾಶ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ತಿಂಡಿಗೆ ಇನ್ನೂ ಪ್ಲ್ಯಾನಿಂಗ್ ಇಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಈ ಉಪ್ಪಿಟ್ಟೆಲ್ಲ ಮಾಡಿದ್ರಂತೂ ಯಾರೂ ತಿನ್ನೋದಿಲ್ಲ ಇವರು ಮಕ್ಕಳು. ನೋಡ್ಬೇಕು ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿನಿ. ಚಿಂಟು ಹಾಯೇನು, ಬರೆಯೋದ್ರೊಳಗೆ ಬ್ಯುಸಿ ಅದಾನು, ಬಟ್ಟೆ ಮಡಿಸ್ಬೇಕು, ಸೋಫಾದ ಕವರ್ ಎಲ್ಲ ರಾತ್ರಿ ತೆಗೆದಿಟ್ಟೇನಿ, ಈಗ ನೆನೆಸಿಡ್ಬೇಕು. ಸ್ವಲ್ಪ ಗಲೀಜು ಭಾಳಾಗಿದ್ವು, ಊರಿಂದ ಬಂದ ತಕ್ಷಣ ನಾನು ಇವನ್ನೆಲ್ಲ ತೊಳಿಬೇಕಂತ ಅಂದ್ಕೊಂಡೆ, ಬಟ್ ಆಗಿರಲಿಲ್ಲ. ನಿನ್ನೆ ಇವನು ಏನೋ ತಿನ್ಬೇಕಾದ್ರೆ ಸ್ವಲ್ಪ ಗಲೀಜು ಮಾಡ್ದ, ನನಗೆ ಯಾಕೋ ಬೇಡ ಇವನ್ನೆಲ್ಲ ತೊಳೆದ್ರೆ ಆಯ್ತು ಅಂಥೇಳಿ ನೈಟ ತೆಗೆದಿಟ್ನಿ. ಈಗ ಮನೆಯವ್ರು ಡೆಲ್ಲಿಗೆ ಹೋಗಿದಾರಂಥೇಳಿ ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ಸೊ ಅವರು ಇನ್ನೂ ಟ್ಯೂಸ್ಡೇ ಮಾರ್ನಿಂಗ್ ಬರ್ತೇನಂತ ಹೇಳಿದಾರು. ಇವತ್ತು ಅವನ್ನೆಲ್ಲ ತೊಳೆದು ನೋಡ್ಬೇಕು ಏನೇನಾಗ್ತಿತ್ತು, ಇವತ್ತೆಲ್ಲ ಕೆಲಸ ಮುಗಿಸ್ಬೇಕು. ಬ್ರೇಕ್ಫಾಸ್ಟ್ಗೆ ನಾನು ದಿಢೀರ್ ಫ್ರೈಡ್ ರೈಸ್ ಮಾಡತ್ತೀನಿ. ಆಲ್ರೆಡಿ ಒಂದು ಸರಿ ನಾನು ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೆ, ಬಟ್ ಕೆಲವೊಬ್ರು ಹೊಸದಾಗಿ ನೋಡ್ತಿರ್ತಾರೋ, ಹಾಗಾಗಿ ಶಾರ್ಟಾಗಿ ತೋರಿಸತ್ತೇನೆ. ಫಸ್ಟು ಆಯಿಲ್ ಬಿಸಿ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಳತ್ತೇನೆ. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋ ಈರುಳ್ಳಿ, ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡಿರೋ ಕ್ಯಾಬೇಜು, ಬೀನ್ಸ್, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಇರಲಿಲ್ಲ, ಸೊ ನಾನು ಜಸ್ಟ್ ಕ್ಯಾಬೇಜ್ ಅಷ್ಟು ಹಾಕಿ ಮಾಡ್ಕೊಳತ್ತೇನೆ. ನೀವು ಅದೆಲ್ಲ ತರಕಾರಿ ಹಾಕಿ ಮಾಡಿದರೆ ಇನ್ನೂ ಟೇಸ್ಟಿಯಾಗಿರ್ತೈತಿ. ಜಸ್ಟ್ ಕ್ಯಾಬೇಜ್ ಇದ್ದಿದ್ದರಿಂದ ಸಿಂಪಲ್ ಆಗಿರೋ ಫ್ರೈಡ್ ರೈಸ್ ಮಾಡತ್ತೇನೆ. ಇದನ್ನು ಫುಲ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬಾರ್ದು, ಜಸ್ಟ್ ಒಂಚೂರು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾನೀಗ ರೈಸ್ ಹಾಕ್ಕೊಳತ್ತೇನೆ. ನಿನ್ನೆದು ಸ್ವಲ್ಪ ರೈಸ್ ಇತ್ತು, ಮತ್ತು ಫ್ರೆಶಾಗಿ ಒಂಚೂರು ರೈಸ್ ಮಾಡ್ಕೊಂಡಿದ್ದೀನಿ. ಜಸ್ಟ್ 3 ಮಂದಿಗೆ ಆಗುವಷ್ಟು ಮಾಡ್ಕೊಳತ್ತೇನೆ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೇನೆ. ಅದಕ್ಕಿಂತ ಮುಂಚೆ ಶೆಜ್ವಾನ್ ಫ್ರೈಡ್ ರೈಸ್ ಮಸಾಲ ಹಾಕ್ಕೊಳತ್ತೇನೆ. ಈ ಮಸಾಲ ಹಾಕೋದ್ರಿಂದ ಯಾವುದೇ ಸಾಸ್ ಬೇಕಾಗಿಲ್ಲ, ಜಸ್ಟ್ ಇದು ಪೌಡ್ರ್ ಹಾಕ್ಕೊಂಬಿಟ್ರೆ ಸಾಕು. ಒಂದೊಂದು ಸಾರಿ ಬೆಳಗ್ಗೆ ಏನು ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಇಲ್ಲದೆ ಇದ್ದಾಗ ಇದು ಪಟ್ ಅಂತ ಆಗ್ತೈತಿ, ಮತ್ತು ಅಷ್ಟು ಟೇಸ್ಟಿಯಾಗೂ ಕೂಡ ಇರ್ತೈತಿ. ಸೊ ಫ್ರೈಡ್ ರೈಸ್ ರೆಡಿ ಆಗತ್ತೈತೆ ನೋಡಿರಿ. ಹೆಚ್ಚಾಗಿ ನಾನು ಸಂಡೇ ಇದೇ ಥರ ಮಾಡ್ಕೊಂಡಿರ್ತೇನೆ, ಅಕಸ್ಮಾತ್ ಲೇಟಾಗಿ ಇದ್ದರೆ, ಬೇಗ ಇದ್ದರೆ ಮಾತ್ರ ಏನಾದರೂ ಸ್ಪೆಷಲಾಗಿ ಮಾಡಿರ್ತೇನೆ. ಈಗ ಟೈಮ್ ಕಮ್ಮಿ ಇದ್ದಿದ್ದರಿಂದ ಇದನ್ನು ನಾನು ಮಾಡಿದ್ದು ನೋಡಿರಿ. ಬಿಸಿ ಬಿಸಿಯಾಗಿರೋ ಫ್ರೈಡ್ ರೈಸ್ ರೆಡಿ ಆಯಿತು. ಸೊ ಸ್ನೇಹಿತರೆ, ಈಗ ತಿಂಡಿ ಟೈಮ್, ತಿಂಡಿ ತಿನ್ನತ್ತೇವೆ. ಆಲ್ಮೋಸ್ಟ್ 9:30 ಆಯಿತು, 9:30 ತಿಂಡಿ. ಬೆಳಗ್ಗೆ ಯಾವಾಗಲೂ ಹೆಚ್ಚಾಗಿ ಮಕ್ಕಳೆಲ್ಲ ಸ್ಕೂಲ್ ಹೋಗ್ತಾರಲ್ಲ, 8 ಗಂಟೆ 7:30 ಆಗಿಬಿಡ್ತಾರೆ ತಿಂಡಿ ಎಲ್ಲರದು. ಬಟ್ ಸ್ವಲ್ಪ ಲೇಟು, ಸಂಡೇ ಲೇಜಿ ಡೇ ಆಗಿಬಿಟ್ಟತಿ. ಆದರೆ ಮನೆಯವರಿದ್ದರೆ ಲೇಜಿ ಡೇ ಅಲ್ಲ, ಆ್ಯಕ್ಟಿವ್ ಡೇ. ಅವ್ರು ಯಾವಾಗಲೂ ಆ್ಯಕ್ಟಿವ್ ಆಗಿರೋಕ್ಕೆ ಇಷ್ಟಪಡ್ತಾರೋ, ನಮಗೂ ಆ್ಯಕ್ಟಿವ್ ಆಗಿರಿ ಅಂತ ಹೇಳ್ತಾರೋ. ಇನ್ನೇನಿಲ್ಲ, ನಾನು ಆಗಲೇ ಬೆಳಿಗ್ಗೆ ಹೇಳಿದ್ನಲ್ಲ, ಸೋಫಾ ಕವರ್ಸು ಎಲ್ಲ ಕ್ವಿಲ್ಟ್ ಎಲ್ಲ ನಾನು ತೊಳೆದು ಹಾಕಬೇಕು, ನನಗೋಸ್ಕರ ವೇಟ್ ಮಾಡತ್ತವು. ಬಾತ್ರೂಮ್ ಒಳಗೆಲ್ಲ ನೆನೆಸಿಟ್ಟೇನೆ, ಫುಲ್ ಕ್ಲೀನಾಗಿ ವಾಶ್ ಮಾಡಿ ಹಾಕಬೇಕು. ನೆಕ್ಸ್ಟ್ ಅದಾದಮೇಲೆ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತಾವಲ್ಲ. ಹಾಗೆ ತಿಂಡಿ ಎಲ್ಲ ಆದಮೇಲೆ ನಾನು ಆಲ್ರೆಡಿ ಎಲ್ಲ ನೆನೆಸಿಟ್ಟಿದ್ನಲ್ಲ, ಬೆಳಗ್ಗೆ ಎಲ್ಲ ನೆನೆದಿದ್ವು, ಹಾಗಾಗಿ ಈಗ ನಾನು ವಾಶ್ ಮಾಡತ್ತಿದ್ದೆ. ಹೆಚ್ಚಾಗಿ ನಾನು ಟೆರೆಸ್ ಮೇಲೇನೂ ವಾಶ್ ಮಾಡಿರ್ತೀನಿ, ಅಲ್ಲೂ ನಾವು ವಾಶ್ ಮಾಡೋ ಥರ ಒಂದು ಕಲ್ಲು ಹಾಕ್ಸಿದ್ದೀವಿ. ಇಲ್ಲೂ ಬಾತ್ರೂಮಲ್ಲಿ ಇಲ್ಲಿ ನೆನೆಸಿಟ್ರೆ ಇಲ್ಲೇ ವಾಶ್ ಮಾಡಿರ್ತೀನಿ, ಯಾಕಂದರೆ ಬಕೆಟ್ ಎಲ್ಲ ತೊಗೊಂಡು ಮೇಲೆ ಹೋಗೋಕ್ಕಾಗೋದಿಲ್ಲ, ಹಾಗಾಗಿ ಇಲ್ಲೇ ಬಾತ್ರೂಮಲ್ಲಿ ನೆನೆಸಿಟ್ಟಿದ್ನಲ್ಲ, ಇಲ್ಲೇ ವಾಶ್ ಮಾಡತ್ತಿದ್ದೆ. ನಮ್ಮ ಮನೆಯವ್ರ ಯೂನಿಫಾರ್ಮು, ಮಕ್ಕಳ ಯೂನಿಫಾರ್ಮು ಇವೆಲ್ಲ ಸೋಫಾ ಕವರ್ಸ್ ಸ್ವಲ್ಪ ಜಾಸ್ತಿನೇ ಇದ್ವಿ ಇವತ್ತು, ಕೈಯಿಂದ ವಾಶ್ ಮಾಡತ್ತಿದ್ದೆ. ಮತ್ತು ಸೋಫಾ ಕವರ್ಸ್ ಎಲ್ಲ ನಾನು ವಾಷಿಂಗ್ ಮೆಷಿನ್ ಹಾಕಿ ನೋಡಿದ್ದೆ, ಬಟ್ ಏನಾಯ್ತಂದರೆ ಲೇಸ್ ಎಲ್ಲ ಎಳೆದಂಗೆ ಆಗೋಕ್ಕೆ ಶುರು ಆಯಿತು, ಒಂಥರ ಯಾಕೋ ಅಷ್ಟು ನನಗೆ ಸರಿ ಅನ್ನಿಸ್ಲಿಲ್ಲ.
ಅವಾಗಿಂದ ಕೈಯಿಂದಾನೇ ವಾಶ್ ಮಾಡೋಕ್ಕೆ ಶುರು ಮಾಡಿದ್ದು ನಾನು ಸೋಫಾ ಕವರ್ಸ್ ಎಲ್ಲ, ಮತ್ತು ಯೂನಿಫಾರ್ಮ್ಸ್ ಎಲ್ಲ ಕಾಲರ್ ಎಲ್ಲ ಗಲೀಜಾಗಿರ್ತಾವಲ್ಲ, ಹಾಗಾಗಿ ಅದನ್ನು ಕೂಡ ನಾನು ಕೈಯಿಂದಾನೇ ವಾಶ್ ಮಾಡಿರ್ತೇನೆ. ಸೋಪ್ ಪೌಡ್ರ್ ಒಳಗೆ ಹಾಕಿ ಸ್ವಲ್ಪ ನೆನೆಸಿಟ್ಟು ವಾಶ್ ಮಾಡಿದರೆ ಇನ್ನೇನಿಲ್ಲ, ಆರಾಮಾಗಿ ಕ್ಲೀನಾಗಿ ಬಿಡ್ತಾವೆ. ಜೊತೆಗೆ ಟೆರೆಸ್ ಕೂಡ ನಾನು ತೊಳೆದೇ ಇರಲಿಲ್ಲ ಊರಿಗೆ ಹೋಗಿ ಬಂದಾಗಿಂದ. ಸೊ 1 ಮಂತ್ ಆಯ್ತು ಅಂದ್ಕೋಬೋದು. ಅಂದರೆ ಸ್ವಲ್ಪ ಲೈಟಾಗಿ ನಾನು ಓಡಾಡೋ ಜಾಗ ಎಲ್ಲ ನೀರು ಹಾಕಿ ಗುಡಿಸಿದ್ದೆ, ಬಟ್ ಪೂರ್ತಿ ನಾನು ತೊಳೆದಿರಲಿಲ್ಲ ಟೆರೆಸ್ನ. ನಾನು ಬಟ್ಟೆ ಒಣಗಿ ಹಾಕೋಕ್ಕೆ ಇಲ್ಲ ಓಡಾಡ್ತೀನಲ್ಲ, ಸ್ವಲ್ಪ ಕಾಲಿಗೆಲ್ಲ ಒಂಥರ ಡಸ್ಟ್ ಅಂಟ್ಕೊಂಡಂಗೆ ಅನಿಸ್ತಾ ಇತ್ತು. ನಾನು ಹೆಚ್ಚಾಗಿ ಆದಷ್ಟು ವಾರಕ್ಕೆ ಒಂದು ಸಾರಿ ಆದರೂ ತೊಳೆಯೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಊರಿಂದ ಹೋಗಿ ಬಂದಮೇಲೆ ತೊಳೆಯೋಕ್ಕೆ ಆಗಿರಲಿಲ್ಲ. ಸೊ ಅಲ್ಲಲ್ಲೆಲ್ಲ ಧೂಳು ತುಂಬ ಆಗಿತ್ತಂತ ಹೇಳ್ಬೋದು. ಹಿಂದ್ಗಡೆ ಒಂದು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅಲ್ಲಿದೆಲ್ಲ ಹಾರು ಬರ್ತಾ ಇರ್ತೈತಿ ಡಸ್ಟು. ಹೆಚ್ಚಾಗಿ ನಾನು 1 ಗಂಟೆ ಒಳಗಡೆನೇ ತೊಳಿತೇನೆ, ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಬಿಸಿಲು ಜಾಸ್ತಿ ಇರ್ತೈತಿ. ಸೊ ವಾಶ್ ಮಾಡಿರೋ ಬಟ್ಟೆ ಎಲ್ಲ ಈಗ ನಾನು ಒಣಗಿ ಹಾಕಕತ್ತಿದ್ನಿ, ಯಾಕಂದ್ರೆ ಆಲ್ರೆಡಿ ನಾನು ಒಣಗಿ ಹಾಕುವಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಬಿಸಿಲೆಲ್ಲ ಹೋಗ್ಬಿಡ್ತೈತಿ, ಇನ್ನು 3-4 ಗಂಟೆ ಆಗಿಬಿಟ್ರಂತೂ ಬಿಸಿಲೇ ಇರೋದಿಲ್ಲ. ಸೊ ಬೇಗ ಬೇಗ ಬಟ್ಟೆ ಹಾಕೋಣ ಅಂಥೇಳಿ ಎಲ್ಲ ಒಣಗಿ ಹಾಕತ್ತಿದ್ನಿ. ಸೋಫಾ ಕವರ್ಸ್ ಅಂತೂ ತುಂಬಾ ಧೂಳಾಗಿತ್ತು, ಊರಿಗೆ ಹೋಗೋಕ್ಕಿಂತ ಮುಂಚೆ ವಾಶ್ ಮಾಡಿದ್ದು, ತುಂಬ ಗಲೀಜಾಗಿದ್ವು. ಆಮೇಲೆ ಕೆಲವೊಂದನ್ನ ನಾನು ವಾಷಿಂಗ್ ಮೆಷಿನ್ಗೆ ಹಾಕಿದ್ದೆ ಡೈಲಿ, ಅಂದರೆ ನಾವು ಡೈಲಿ ವೇರ್ ಮಾಡೋದೆಲ್ಲ ಈ ಥರ ಜೀನ್ಸ್ ಪ್ಯಾಂಟು ಯೂನಿಫಾರ್ಮ್ ಎಲ್ಲ ನಾನು ಕೈಯಿಂದಾನೇ ವಾಶ್ ಮಾಡಿದ್ನಿ. ಯೂನಿಫಾರ್ಮ್ ಎಲ್ಲ ನಾನು 1-2 ಸಾರಿ ಸ್ಟಾರ್ಟಿಂಗೆಲ್ಲ ವಾಷಿಂಗ್ ಮೆಷಿನ್ ಹಾಕಿ ನೋಡಿದ್ನಿ, ಬಟ್ ಕಾಲರ್ ಗಲೀಜು ಹೋಗಲಿಲ್ಲ. ಆವಾಗಿಂದ ನಾನು ಕೈಯಿಂದಾನೇ ವಾಶ್ ಮಾಡ್ತೇನೆ. ಸೊ ಅದಾದಮೇಲೆ ಬೆಣ್ಣೆ ಮಾಡಬೇಕಾಗಿತ್ತು, 1 ವಾರದ ಕೆನೆ ಎಲ್ಲ ತೆಗೆದಿಟ್ಟಿದ್ನಿ. ಈಗ ಐಸ್ ಹಾಕಿದ್ದೆ ನಾನು, ಜಾರಿಗೆ ಐಸ್ ಹಾಕೀನಿ. ಅದಾದಮೇಲೆ ನೆಕ್ಸ್ಟು 1 ವಾರದ ಕೆನೆ ಎಲ್ಲ ಹಾಕ್ಕೊಳತ್ತೀನಿ. ಒಂದು ಫುಲ್ ನಾನು ನಾವು ಜಾಮ್ ಎಲ್ಲ ಯೂಸ್ ಮಾಡ್ತೀವಲ್ಲ ಕಿಸಾನ್ ಜಾಮು, 1 ವಾರಕ್ಕಂದ್ರೆ ನೋಡಿರಿ ಒಂದು ಫುಲ್ ಡಬ್ಬ ತುಂಬಿತ್ತು. ಜಸ್ಟ್ ಐಸ್ ಹಾಕಿ ನಾನು ಉಲ್ಟಾ ತಿರುಗಿಸಿರ್ತೀನಿ 5 ನಿಮಿಷ. ನೋಡಿರಿ 5 ನಿಮಿಷ ಉಲ್ಟಾ ತಿರುಗಿಸುವಷ್ಟೊತ್ತಿಗೆ ಬೆಣ್ಣೆ ರೆಡಿಯಾಗೈತಿ. 1/2 ಕೆಜಿಗಿಂತ ಹೆಚ್ಚೇ ಇತ್ತು ಬೆಣ್ಣೆ. ಬಿಸಿನೀರೊಳಗೆ ಕೈ ಎದ್ದು ತೆಗೆದ್ರೆ ಈಸಿಯಾಗಿ ಬಂದುಬಿಡ್ತೈತಿ, ಕೈಗೂ ಅಂಟ್ಕೊಳ್ಳೋದಿಲ್ಲ ಆದಷ್ಟು. ನೋಡಿರಿ ನಾವು 1 ಲೀಟ್ರ್ ಹಾಲು ತೊಗೋತೇವೆ ಅಷ್ಟೇ ಪ್ಯಾಕೆಟ್ ಹಾಲು, ಅದರೊಳಗನ ಎಷ್ಟೊಂದು ಬಂದೈತೆ ಅಂಥೇಳಿ ನಂದಿನಿ ಹಾಲೊಳಗೆ. ಯಾವಾಗಾದರೂ 1 ವಾರಕ್ಕೊಂದ್ಸಾರಿ ಅಂತೂ ನಾನು ಬೆಣ್ಣೆ ತೆಗೆದೇ ತೆಗಿತಿರ್ತೇನೆ, ಇಷ್ಟು ಬಂದೇ ಬರ್ತದೆ ಸಂಡೇಕ್ಕೊಂದ್ಸಾರಿ. ಇದನ್ನು ನಾನು ತುಪ್ಪ ಕಾಯಿಸಿರ್ತೇನೆ. ಒಂದೊಂದು ಸಾರಿ ದೋಸೆ ಏನಾದರೂ ಮಾಡೋದಿತ್ತಂದರೆ ಬೆಣ್ಣೆ ದೋಸೆ ಆ ಥರ ಇದ್ದಾಗ ನಾನು ತುಪ್ಪ ಕಾಯಿಸಿರೋಲ್ಲ. ಮತ್ತು ಅದೇ ಬಿಸಿನೀರನ್ನು ನಾನು ಜಾರಿಗೆ ಹಾಕ್ಕೊಂಡಿರ್ತೇನೆ, ಎಲ್ಲ ಜಿಡ್ಡೆಲ್ಲ ಹೋಗ್ತೈತಲ್ಲ, ಹಾಗಾಗಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ವಿಮ್ ಡ್ರಾಪ್ ಹಾಕ್ಕೊಂಡು ಇದನ್ನು ನಾವು ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಫುಲ್ ಜಿಡ್ಡೆಲ್ಲ ಹೋಗ್ಬಿಡ್ತೈತಿ. ನೋಡಿರಿ ಇಷ್ಟು ಬಂದೈತಿ ಬೆಣ್ಣೆ. ಅದಾದಮೇಲೆ ಸ್ನಾನ ಮಾಡಬೇಕೀಗ. ನೆಕ್ಸ್ಟು ಸ್ನಾನ ಮಾಡೋಕ್ಕಿಂತ ಮುಂಚೆ ನಾನು ಅಲೋವೆರಾ ಹಾಕಿದ್ನಲ್ಲ ಪಾಟ್ ಒಳಗೆ, ಸ್ವಲ್ಪ ಕಿತ್ಕೊಳತ್ತೀನಿ ಫೇಸ್ಗೆ ಮಸಾಜ್ ಮಾಡ್ಕೊಳ್ಳೋನು ಇದು ಜೆಲ್ಲಿಂದ ಅಂಥೇಳಿ ಅಲೋವೆರಾ ಜೆಲ್ಲಿಂದ. ಯಾವಾಗಾದರೂ ಫ್ರೀ ಇದ್ದಾಗ ನಾನು ಇದನ್ನು ಅಪ್ಲೈ ಮಾಡ್ಕೊಂಡಿರ್ತೇನೆ ಫೇಸ್ಗೆ ಅಲೋವೆರಾನ. ನೋಡಿರಿ ಫ್ರೆಶ್ ಆಗಿರೋ ಅಲೋವೆರಾನ ನಾನೀಗ ಫೇಸ್ಗೆ ಅಪ್ಲೈ ಮಾಡ್ಕೊಳತ್ತೀನಿ. 1-10-15 ನಿಮಿಷ ಬಿಡಬೇಕು ನಾವು ಫೇಸ್ಗೆಲ್ಲ ಇದನ್ನು ಅಲೋವೆರಾ ಜೆಲ್ನ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಆದಮೇಲೆ. ಯಾಕಂದರೆ ಮುಖದೊಳಗೆ ಸುಕ್ಕ ಆಗ್ತಿರ್ತಾವೆ, ಅದ್ರ ಜೊತೆ ಮುಖದ ಮೇಲೆ ಪಿಂಪಲ್ ಕಲೆ ಇರ್ತಾವೆ, ಅದೆಲ್ಲ ಹೋಗಬೇಕು, ಮುಖ ಕ್ಲಿಯರ್ ಆಗಿರಬೇಕಪ್ಪ, ಫ್ರೆಶ್ ಆಗಿ ಅನಿಸ್ತಾ ಇರಬೇಕು ಅಂತ ಅಂದ್ಕೊಂಡಿದ್ರೆ ಇದನ್ನು ನೀವು 1 ವಾರಕ್ಕೆ 1-2 ಸಾರಿ ಅಪ್ಲೈ ಮಾಡ್ಕೊಳ್ತಾ ಬರಬೇಕು. ನನಗೆ ಟೈಮ್ ಇದ್ದಾಗ ಹೆಚ್ಚಾಗಿ ನಾನು ಅಲೋವೆರಾ ಜೆಲ್ನ ಈ ಥರ ಮುಖಕ್ಕೆಲ್ಲ ಹಚ್ಕೊಂಡು 1-5 ನಿಮಿಷ ಮಸಾಜ್ ಮಾಡಿಕೊಂಡು 10-15 ನಿಮಿಷ ಬಿಟ್ಟಿರ್ತೇನೆ ಸ್ನಾನ ಮಾಡೋಕ್ಕಿಂತ ಮುಂಚೆ. ಅಷ್ಟು ಬಿಟ್ಟರೆ ಸಾಕು. ಕೆಲವೊಬ್ಬರು ಹೊರಗಡೆ ನಾವು ದುಡ್ಡು ಕೊಟ್ಟು ತೊಗೊಂಡ್ರೆ ಮಾತ್ರ ಫೇಸ್ಗೆ ಎಫೆಕ್ಟ್ ಆಗ್ತೈತೆ ಅಂತಲೂ ಅಂದ್ಕೊಂಡಿರ್ತಾರೆ, ಹಾಗೇನಿಲ್ಲ. ನಾವು ಅಲೋವೆರಾ ಜೆಲ್ನು ಕೂಡ ಈ ಥರ ಯೂಸ್ ಮಾಡೋದ್ರಿಂದ ಮುಖದ ಮೇಲೆ
ಕಲೆ ಆಗಲಿ ಸುಕ್ ಸುಕ್ ಆಗಲಿ ಪ್ರತಿಯೊಂದಕ್ಕೂ ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು. ಇದನ್ನು ಅಪ್ಲೈ ಮಾಡ್ಕೊಂಡಾದ್ಮೇಲೆ 10-15 ನಿಮಿಷ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡ್ರೆ ಆಯಿತು. ನಾನು ಕೂಡ ಇನ್ನು ಸ್ನಾನ ಮಾಡಬೇಕು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣ ಆದಷ್ಟು ಬೇಗ. ಥ್ಯಾಂಕ್ ಯು.